ಹಿತೈಷಿಗಳೆ ಹಿತಶತ್ರುಗಳು ನನ್ನ ಸಂಬಂಧಿಗಳೇ ಇಲ್ಲ ನನ್ನ ಸಮಾಜ ಕಟ್ಟಕ್ಕೆ ಹೊರಟಿರೋ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಭಾವ ನಾನು ಈ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೋಬೇಡಿ ಭಾವ ನಿಯತಿಗೆ ನಾಯಿ ಹಾಗೋ ನಿಸ್ವಾರ್ಥಕ್ಕೆ ನಾನು ಹಾಗೆ ಭಾವ ಚಟ್ಪಟ್ ಈ ನಾಯಿ ಅಪ್ಪ ಜೊತೆಗೆ ನಾನು ನಾಯಿಯಾಗೇ ಇದೀನಲ್ಲ ಮಾವ ನಾವು ಈ ಮನೆಯಲ್ಲಿ ಕತ್ತೆಗಳ ಹಾಗೆ ದುಡಿತಾ ಇದೀವಲ್ಲ ನಮ್ಮನ್ನ ನಂಬಬಾರದು ಅಣ್ಣ ಆ ನಂಬ್ತೀನಿ ನಿಮ್ಮ ನಂಬಿ ನಂಬಿ ನಾನು ಮುಳುಗ್ತಾ ಇದೀರಿ ತಪ್ಪು ನಿಮ್ಮದಲ್ಲಮ್ಮ ಮಾರ್ಕಂಡಯ್ಯ ನೀ ನನ್ನ ಹೆಂಡತಿ ಅಣ್ಣ ಅನ್ನೋ ಕಾರಣಕ್ಕೆ ನಿನಗೆ ಸಲಿಗೆ ಕೊಟ್ಟು ನಿನ್ನ ಸಂಸಾರನೆಲ್ಲ ಮನೆಯಲ್ಲಿ ಇಟ್ಕೊಂಡು ನನ್ನ ವ್ಯವಹಾರ ನೋಡ್ಕೊಳ್ಳಿ ಅಂತ ನಾನು ಹೇಳ್ದೆ ನೋಡು ಅದೇ ನಾನು ಮಾಡಿದ ದೊಡ್ಡ ತಪ್ಪು ಬಾವ ಅಧಿಕಾರದ ಪತ್ರ ಕೈಯಲ್ಲಿದೆ ಅಂತ ನಾನೇನು ದುರುಪಯೋಗ ಮಾಡಿಲ್ಲ ಬಾವ ಅಲ್ವಯ್ಯ ಹೊಸ ಗೋಡೌನ್ ಕಟ್ತಾ ಇದೀವಲ್ಲ ಅದಕ್ಕೆ ಹಾಕಿದ ಬಜೆಟ್ ಎಷ್ಟು 15 ಲಕ್ಷ ಈ ಖರ್ಚಾಗಿರೋದು ಎಷ್ಟು 30 ಲಕ್ಷ ಅರ್ಧ ಕೂಡ ಆಗಿಲ್ಲ ಇನ್ನು ಪೂರ್ತಿ ಆಗೋದಕ್ಕೆ 30 ಲಕ್ಷ ಬೇಕು ಬೇಕಾಗುತ್ತೆ ಕೊಟ್ಟಣ ಎಲ್ಲಿಗೆ ಹೋಗ್ತಾ ಇದೆ ಏನು ಬಾವ ನಾವು ತಿಂತಾ ಇದೀವಿ ಲೇಬರ್ ಪ್ರಾಬ್ಲಮ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಕುಂತ್ರೆ ಬೋನಸ್ ನಿಂತ್ರೆ ಬೋನಸ್ ಅಂತಾರೆ ಗಟ್ಟಿಯಾಗಿ ಕೂಗಿದ್ರೆ ಬೋರ್ಡ್ ಎತ್ತಾರೆ ಚಟ್ಪಟ್ ಸ್ಟ್ರೈಕ್ ಮಾಡ್ತಾರೆ ಏ ಸುಮ್ಮನೆ ಕೆಲಸಕಾರಲ್ಲ ಕೆಲಸ ಮಾಡ್ತಾ ವರ್ಷಕ್ಕೆ ಒಂದು ದಿವಸ ಬೋನಸ್ ತಗೋತಾರೆ ನೀವು ಕೂತ್ಕೊಂಡಿದ್ದರೂ ಪ್ರತಿದಿನ ಬೋನಸ್ ತಿಂದು ನನ್ನ ಸರ್ವನಾಶ ಮಾಡ್ತಾ ಇದ್ದೀರಿ ಅಯ್ಯೋ ಅಣ್ಣ 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 ಯಾಕೆ ಹೆಚ್ಚಿಗೆ ಮಾತಾಡ್ತೀರಿ ಆಯಾಸ ಮಾಡ್ಕೋಬೇಡಿ ಏನು ಅಂದ್ರೆ ಅವರಿಗೆ ಮೊದಲೇ ಆರೋಗ್ಯ ಸರಿ ಇಲ್ಲ ನೀವು ಯಾಕೆ ಮಾತಾಡ್ತೀರಿ ಅಲ್ವೇ ನೀವು ಸುಮ್ಮನೆ ಇರ್ರಿ ಅಲ್ಲ ಅವರು ಕೂಡ ಇಡ್ತರೋದು ಯಾರಿಗೆ ಅವರ ಮಗಳ ಗೀತಾಗ ತಾನೆ ಅವರ ಮಗಳು ಯಾರು ನಮಗೆ ಸೊಸೆ ಆಗೋಳು ತಾನೆ ಡ್ಯಾಡಿ ಆಹಾ ನೋಡಿದ್ರ ಬಂಗಾರಂತ ಸೊಸೆ ಬಂದೇ ಬಿಟ್ಲು ಗೀತಾ ನಿನಗೆ 100 ವರ್ಷ ಆಯಸ್ಸಮ್ಮ ಯಾಕಮ್ಮ ಇಷ್ಟು ಲೇಟು ಅಯ್ಯೋ ಯಾಕೆ ಹೇಳ್ತೀಯ ಡ್ಯಾಡಿ ಬರೋದಾರಿಲಿ ಕಾರ್ ಕೆಟ್ಟೋಯ್ತು ಒಬ್ಬ ಮೆಕ್ಯಾನಿಕ್ ಅಂತೆ ಒಂದು ನಟ್ ಬಿಗಿ ಮಾಡಿ 100 ರೂಪಾಯಿ ಕಿತ್ಬಿಟ್ಟ ಅನ್ಯಾಯ ಅಕ್ರಮ ಗೀತು ಇನ್ಮೇಲೆ ನಿನ್ ಯಾವ ನೆಟ್ ಲೂಸ್ ಆದ್ರೂ ನನಗೆ ಹೇಳು ಏನಂದೆ ನಿನ್ನ ಗಾಡಿ ಯಾವ ನೆಟ್ ಲೂಸ್ ಆದ್ರೂ ನನಗೆ ಹೇಳು ಫ್ರೀಯಾಗಿ ಚಟ್ಪಟ್ ಅಂತ ಟೈಪ್ ಮಾಡ್ತೀನಿ ಗೀತಾ ಈ ಕಾಲದಲ್ಲಿ ಒಬ್ಬೊಬ್ಳು ಹೊರಗಡೆ ಓಡಾಡಬಾರ್ದಮ್ಮ ಬೇಕು ಅಂದ್ರೆ ನಮ್ಮ ಶಂಕರನ ಜೊತೆ ಕರ್ಕೊಂಡು ಹೋಗೋ ಇವನ್ನ ನನ್ನ ಜೊತೆ ಇಲ್ಲ ಹಾಗೂ ನಾಳೆ ನಿನ್ನ ಗಂಡ ಆಗೋನಲ್ವೇ ಗಂಡ ಈ ಗಂಡ ಪಿಂಡಾನ ಚೀಚಿ ಇವನಿಗೆ ಇಷ್ಟುದ್ದ ಗಡ್ಡ ಬೆಳೆಸಿ ಕೂದಲು ಬೆಳೆಸಿ ಕನ್ನಡಕ ಕೊಟ್ರೆ ಅವಳು ಲವ್ ಮಾಡ್ತಾಳೆ ಅಂತ ನಾನಿದ್ರೆ ಪ್ರಯೋಜನವಿಲ್ಲದಂಗೆ ಆಯ್ತು ಅಪ್ಪ ಅವಳಿಗೆ ನಾನು ಡೆಕೋರೇಷನ್ ಹಿಡಿಸ್ಲಿಲ್ಲ ಅಂತ ಕಾಣುತ್ತೆ ಹೀಗೆ ಮಾಡಿದ್ರೆ ಆಗುತ್ತೆ ಇರೋ ಕೂದಲು ಬೋಲ್ಸ್ ಮೂರು ನಾ ಮಾಡ್ತ್ರೆ ಅಲ್ಲಿಗೆ ಗೋವಿಂದ ಗೋವಿಂದ ಅಂತ ಕೈ ನಡ್ಕೊಂಡು ಭಿಕ್ಷೆ ಬಿಡಬೇಕಾಗುತ್ತೆ ಕರೆಕ್ಟ್ ಪ್ರೇಮ ಭಿಕ್ಷೆ ಬಿಡ್ತೀನಿ ಅದಲ್ಲ ಪದ್ಧತಿ ಪ್ರೇಮ ಮಾಡಬೇಕಾದ್ರೆ ಕೆಲವು ಪ್ರೇಮ ಪಾಠಗಳನ್ನು ಕಲ್ತ್ಕೋಬೇಕು ಪ್ರೇಮ ಪಾಠ ನಿನಗೆ ಈ ವಯಸ್ಸಿನಲ್ಲಿ ಎಲ್ಲಿ ಕಲ್ತೀಯ ಯಾರು ಹೇಳ್ಕೊಟ್ಟವರು ನೀವೇ ಅಲ್ವೇನ್ರಿ ಇದ್ದಲ್ಲಿ ಗೊತ್ತೂ ಇರಲಿಲ್ಲ ಲೋಡು ಇರಲಿಲ್ಲ ಎಲ್ಲ ಪ್ರೇಮಿಗಳೇ ನೀವು ಪ್ರೇಮಿಸಿ ನಾನು ನೋಡ್ತೀನಿ ನಿನ್ನ ಎದುರುಗ ಸರಿ ನಾನು ಹೋಗ್ತೀನಿ ಚಿನ್ನ ಮುದ್ದಾಗಿ ನನ್ನ ರಾಜ ಚಿನ್ನ ಮತ್ತೆ ನೀನು ಮೊದಲು ಪ್ರೇಮ ಮಾಡೋದನ್ನ ಕಲ್ತ್ಕೋಬೇಕು ಆಮೇಲೆ ಆ ಗೀತಾನ ನಿನ್ನ ಪ್ರೇಮದ ಬಲೆಯಲ್ಲಿ ಹಾಕೋಬೇಕು ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಆ ಗೀತನ ಆಸ್ತಿ ಎಲ್ಲ ನಮಗೆ ಸೇರಬೇಕು ಅಷ್ಟೇ ತಾನೆ ನೀವು ಹೇಳಾಕಿ ನಾನು ಮಾಡಕ ಅಯ್ಯ ಮುಂದೆದೆ ಅದು ಹೇಳಿ ಕೊಟ್ರೆ ಬರುವಂತದ್ದಲ್ವೋ ಈ ಪ್ರೇಮ ಮಾಡೋ ಹುಡುಗಿ ಅಂತ ಮಾತಾಡ್ತಿದ್ರೆ ಒಳ್ಳೆ ಕವಿತೆ ಕವಿತೆ ಹೊರದ ಹಾಗೆ ಹೊರಿಬೇಕು ಮಾತುಗಳು ಹರಿಸ್ತೀನಿ ಮುಂದಕ್ಕೆ ಮೊದಲು ಎಲ್ಬೋರ್ಡ್ ಶರ್ಟ್ ಬಿಚ್ಚ ಹಾಕು ಲಕ್ಷಣವಾಗಿ ಡ್ರೆಸ್ ಮಾಡೋದು ಕರಿ ಚಟ್ಪಟ್ ಚೆನ್ನಾಗಿ ತಲೆ ಬಾಚ್ಕೊಂಡು ಹೋಗೋ ತಲೆನಲ್ಲ ಬಾಚ್ಬೇಕಾಗಿರೋದು ಇದಿಲ್ಲ ಲವ್ ಮಗನೇ ಗೀತಾ ಲವ್ ಮಾಡೋ ತರ ಮಾತಾಡೋ ಛೀ ಮುದಿ ಗೂಬೆಗಳ ಸುಮ್ಮನೆ ತಲೆ ತಿರ್ಬೇಡಿ ನೀವು ಹೇಳಿ ನಾನೇ ಲವ್ ಮಾಡಬೇಕಾಗಿಲ್ಲ ಒಳ್ಳೆಗಿಲ್ಲ ನನ್ನ ಸ್ಟೈಲ್ ನನಗೆ ಗೊತ್ತು ಗೀತು ನೀನು ಇಲ್ಲಿದ್ಯಾ ಎಲ್ಲಿದ್ದೀನಿ ಅನ್ಕೊಂಡಿದ್ದೆ ಬಾತ್ರೂಮ್ನ ಸ್ನಾನ ಮಾಡ್ತಿದ್ಯಾ ತಿಳ್ಕೊಂಡಿದ್ದೆ ಯಾಕೆ ನೋಡ್ಬೇಕು ಅಂತಿದ್ಯಾ ಗೀತು ಬಾತ್ರೂಮ್ ಬಾಗ್ಲಿಗೆ ಎಲ್ಲಿದೆ ತೂತು ಅದೇ ನೋಡಕ್ಕಾಗತ್ತೆ ಅಚ್ಚರಿ ಇವತ್ತೇನ್ ಇಷ್ಟೊಂದು ಖುಷಿಯಾಗಿದೆಯಲ್ಲ ಗೀತು ಲವ್ ಮೂಡ್ ಏಕದಮ್ ಏರ್ದೆ ಕೇಳಿದ್ರೆ ಎದ್ದ ಅಂತ ಬಂದ್ಬಿಟ್ಟಿದೆ ಏನು ಲವ್ ಮೂಡ್ ಸುರು ಬಡ್ಡ ಓ ಇಲ್ಲಿಂದ ಶುರುವಾಗ್ತಿದ್ಯಾ ಮೆಟ್ಟು ಇಲ್ಲಿದ್ಯಾ ಪ್ರೇಮದ ಗುಟ್ಟು ಗೀತು ಯಾವಾಗ್ಲೂ ನಿನ್ ಮೈಗೆ ಅಟ್ಕೊಂಡಿರೋ ಈ ಮೆಟ್ಟಿಗಿರೋ ಅದೃಷ್ಟ ನನಗಿಲ್ವಾ ಯಾವಾಗ ಕೊಡ್ತೀಯಾ ಕೊಡ್ತೀನಿ